ಚುಕ್ಕೋಡಿಯ ಎಲ್ಐಸಿ ಶಾಖೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರದಿಂದ ಆಚರಿಸಲಾಯಿತು. ಶಾಖೆಯ ಹಿರಿಯ ಅಧಿಕಾರಿಗಳಾದ ಅರುಣಾಚಲಂ ಹಾಗೂ ಆಡಳಿತ ಪ್ರಬಂಧಾಧಿಕಾರಿ ಎಲ್ಎಸ್ ಜೈನ್ಕೇರಿ ಧ್ವಜಾರೋಹಣ ನೆರವೇರಿಸಿದರು. ಆನಂದ್ ಅರವಾರೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಅನ್ನ ಇಂಟ್ರೊಡ್ಯೂಸ್ ಮಾಡುವುದರ ಮೂಲಕ ಹೊರದೇಶದ ಮತ್ತು ಹೊರದೇಶದ ಆರ್ಥಿಕ ಸಮೀಕ್ಷೆಯ ನಂತರ ನಮ್ಮ ಭಾರತದಲ್ಲಿ ಆದಂತಹ ಆರ್ಥಿಕ ಉನ್ನತಿ ಈಗ ನಾವು ಕಾಣ್ತಾ ಇದ್ದೇವೆ. ಇದು ಏನು ತೋರಿಸ್ತಾ ಇದೆ ಅಂದರೆ ಆವಾಗ ಆರಂಭವಾದಂತಹ ಆ ಒಂದು ಸಮೀಕ್ಷೆಯ ನಂತರ ಏನು ಪ್ರಗತಿ ಆಗಿದೆ ಅಂದರೆ ನಮಗೆ ಆರ್ಥಿಕ ಸ್ವಾತಂತ್ರ್ಯ ಬರ್ತಾ ಇದೆ. ನಾವು ಯಾವತ್ತೂ ಕೂಡ ವರ್ಲ್ಡ್ ಬ್ಯಾಂಕ್ ಹತ್ರ ಬೇರೆ ಪರದೇಶದ ಬ್ಯಾಂಕ್ ಹತ್ರ ಸಾಲ ಕೇಳುವಂತಹ ಪರಿಸ್ಥಿತಿ ಇದೆ. ಇವತ್ತು ನಮ್ಮ ದೇಶದ ಭಾರತೀಯ ಜೀವಮಾನ ನಿಗಮವನ್ನು ದೊಡ್ಡ ಶಕ್ತಿ ಜಗತ್ತಿನಾದ್ಯಂತ ತನ್ನ ಶಾಖೆಗಳನ್ನು ಪಸರಿಸಿಕೊಂಡು ಆರ್ಥಿಕ ಅಭ್ಯುದಯದ ಹತ್ರ ದೇಶವನ್ನು ಮುನ್ನಡೆಸ್ತಾ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ದಾಖಲೆ ನಿರ್ಮಿಸಿ ಇಂಡಿಪೆಂಡೆನ್ಸ್ ಡೇ ಕ್ಯಾಂಪೇನ್ ಫಾರ್ ಡೆವಲಪ್ಮೆಂಟ್ ಆಫೀಸರ್ಸ್ನಲ್ಲಿ ಅರ್ಹತೆ ಪಡೆದ ಏಕೈಕ ಅಭಿವೃದ್ಧಿ ಅಧಿಕಾರಿ ಬಿಕೆ ಕಾಶಿನಾಥ್ ಅವರನ್ನು ಸನ್ಮಾನಿಸಲಾಯಿತು. ಹಾಗೆಯೇ ಇಂಡಿಪೆಂಡೆನ್ಸ್ ಡೇ ಕ್ಯಾಂಪೇನ್ ಫಾರ್ ಏಜೆಂಟ್ಸ್ನಲ್ಲಿ ಸಹ ಅರ್ಹತೆ ಪಡೆದ ಪ್ರತಿನಿಧಿಗಳನ್ನು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸನ್ಮಾನಿಸಲಾಯಿತು. ಅಶೋಕ್ ಮೇಗನ್ನವರ್, ಬಸವರಾಜ್ ಮಠಪತಿ ಸೇರಿದಂತೆ ಪ್ರತಿನಿಧಿಗಳು ಉಪಸ್ಥಿತರಿದ್ದರು.